ಇನ್ ಗುಲ್ಬರ್ಗಾ ವಾರ್ತೆಗಳು ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್ ಗೋಲ್ಡ್ ಹಬ್ ಅಪೋಸಿಟ್ ಕೆಪಿಎನ್ ಹಾಸ್ಪಿಟಲ್ ಮೇನ್ ರೋಡ್ ಗುಲ್ಬರ್ಗಾ. ಕಲಬುರಗಿ ನಗರದ ಸ್ವತಂತ್ರ ಪದವಿ ಪೂರ್ವ ಕಾಲೇಜಿನಲ್ಲಿ ಡಿಸೆಂಬರ್ 3ರಂದು ಸಾವಿತ್ರಿಬಾಯಿ ಫುಲೆಯವರ 189ನೇ ಜಯಂತ್ಯುತ್ಸವ ಆಚರಣೆ ಮಾಡಲಾಗ್ತಿದೆ ಎಂದು ಸ್ವತಂತ್ರ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರು ಬಸವರಾಜ್ ಗೌನೂರಿ ಅವರು ಮಾಹಿತಿ ನೀಡಿದ್ದಾರೆ. ನಾಳೆ ನಮ್ಮ ಸಂಸ್ಥೆಯಲ್ಲಿ ಮಾತೆ ಸಾವಿತ್ರಿಬಾಯಿ ಫುಲೆಯವರ 189ನೇ ಜಯಂತ್ಯುತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಇದಕ್ಕೆ ನಮ್ಮೆಲ್ಲ ಉಪನ್ಯಾಸಕರು ಮತ್ತು ವಿದ್ಯಾರ್ಥಿಗಳು ಇದರಲ್ಲಿ ಭಾಗವಹಿಸಿ ನಾವು ತುಂಬ ಯಶಸ್ವಿಯಾಗಿ ಕಾರ್ಯಕ್ರಮವನ್ನು ನಿರ್ವಹಿಸಲು ನಿಶ್ಚಯಿಸಿದ್ದೇವೆ ಮತ್ತು ಇವರ ವಿಚಾರಧಾರೆಗಳನ್ನು ನಮ್ಮ ವಿದ್ಯಾರ್ಥಿಗಳಿಗೆ ನಾವು ಅವರಿಗೆ ಒದಗಿಸ್ಬೇಕಂತ ನಮ್ಮ ವಿಚಾರದಿಂದ ನಾವು ಈ ಕೆಲಸವನ್ನು ಮಾಡ್ತಾಯಿದ್ದೀವಿ. ಸಮಾಜದಲ್ಲಿ ಮಹಿಳೆಯರ ಸಮಾನತೆಗಾಗಿ ಶಿಕ್ಷಣಕ್ಕಾಗಿ ಹೋರಾಡಿದ ಮಹಾನ್ ಮಹಿಳೆ ದೇಶದ ಪ್ರಥಮ ಶಿಕ್ಷಕಿ ಸಾವಿತ್ರಿಬಾಯಿ ಫುಲೆಯವರ 189ನೇ ಜಯಂತಿಯನ್ನ ನಗರದ ಸ್ವತಂತ್ರ ಪದವಿ ಪೂರ್ವ ಕಾಲೇಜಿನಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಇದರ ಅಂಗವಾಗಿ ಆರ್ ಸುಲೇಖಾ ಮಾಲಿಪಾಟೀಲ್ ಅವರು ಸಮಾಜದ ಅನೇಕ ಅನಿಷ್ಟ ಪದ್ಧತಿಯ ವಿರುದ್ಧ ಹೋರಾಟ ನಡೆಸಿದ ದಿಟ್ಟ ಮಹಿಳೆಯಾಗಿದ್ದ ಸಾವಿತ್ರಿಬಾಯಿ ಫುಲೆಯವರ ಜೀವನ ಸಾಧನೆ ಕುರಿತು ಮಾತನಾಡಿದ್ರು. ನಾರಿಯರಿಗೆ ಪೂಜಿಸುತ್ತಾರೋ ಗೌರವ ಕೊಡುತ್ತಾರೋ ಅಲ್ಲಿ ದೇವತೆ ಬಂದು ನೆಲೆಸುತ್ತಾರೆ ಎಂದು ಮನವರಿತು ಹೇಳಲಾಯಿತು. ಇದರಿಂದ ಅನೇಕ ಸ್ತ್ರೀಯರು ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಲು ಸಾಧ್ಯವಾಯಿತು. ಮೈಸೂರು ಒಡೆಯರ ಕಾಲದಲ್ಲಿದ್ದಂಥ 12ನೇ ಶತಮಾನದ ಕವಯಿತ್ರಿ ಸಂಚಿ ಹೊನ್ನಮ್ಮ ಹೆಣ್ಣು ಮಕ್ಕಳನ್ನು ಕುರಿತು ಪೆಣ್ಣು ಪೆಣ್ಣೆಂದೇಕೆ ಬೀಳುಗಳಿವರು ಕಣ್ಣು ಕಾಣದ ಗಾವಿಲರು ಪೆಣ್ಣಲ್ಲವೇ ಪೆತ್ತವಳು ಪೆಣ್ಣಲ್ಲವೇ ಪೊರೆದವಳು ಎಂದು ಹೇಳಿದ್ದಾಳೆ. ಮಹಿಳೆಯ ಯೋಚನಾಶಕ್ತಿ ಚಿಂತನಾಶಕ್ತಿ ನೈತಿಕ ಹೊಣೆಗಾರಿಕೆ ಕೌಟುಂಬಿಕ ನಿರ್ವಹಣೆ ಆರ್ಥಿಕ ವಿಚಾರ ಶಿಕ್ಷಣ ರಾಜಕೀಯದಲ್ಲಿ ಭಾಗವಹಿಸುವಿಕೆ ಈ ವಿಚಾರಗಳಲ್ಲಿ ಪ್ರಥಮ ಶ್ರೇಣಿಯಲ್ಲಿ ಉದಯಿಸುತ್ತಿರುವ ಸ್ತ್ರೀ ಸಮಾನತೆಗಾಗಿ ಹೋರಾಟ ಮಾಡುತ್ತಿರುವುದು ಆಶ್ಚರ್ಯಕರ ಸಂಗತಿಯಾಗಿದೆ. ಜನಪರವಲ್ಲದ ಮಡಿವಂತ ಯುಗದ ವಿರುದ್ಧ ಹೋರಾಡಿದ ಆಧುನಿಕ ಯುಗದ ಜ್ಯೋತಿಬಾ ಫುಲೆ ಮತ್ತು ಸಾವಿತ್ರಿಬಾಯಿ ಫುಲೆ ಪ್ರಮುಖರು. ಆನಂದ್ ಸಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್ ಕಲಬುರಗಿ. ಇವರು ಶೂದ್ರರಿಗೆ ಶಿಕ್ಷಣ ಕೊಡಿಸುವಲ್ಲಿ ಹಗಲಿರುಳು ದುಡಿದ ದುರಂಧರರು. ಈ ಕಾರಣಕ್ಕಾಗಿಯೇ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಹಾತ್ಮ ಜ್ಯೋತಿಬಾ ಫುಲೆಯವರನ್ನು ಭಾರತದ ಸಮಾಜ ಪರಿವರ್ತನೆ ಪಿತಾಮಹರೆಂದು ಕರೆದು ಗೌರವಿಸಿದ್ದಾರೆ. ಅಪ್ರತಿಮ ಹೋರಾಟ ಸೈದ್ಧಾಂತಿಕ ನಿಲುಗಳುಳ್ಳ ಫುಲೆಯವರ ಪತ್ನಿ ಸಾವಿತ್ರಿಬಾಯಿ ಫುಲೆಯವರು ದೇಶದ ಮೊಟ್ಟ ಮೊದಲ ಮಹಿಳಾ ಶಿಕ್ಷಕಿ ಎಂಬ ಗೌರವಕ್ಕೆ ಪಾತ್ರರಾಗಿದ್ದಾರೆ. ದೀಪದಿಂದ ದೀಪ ಹಚ್ಚುವಂತೆ ಅಕ್ಷರದಿಂದ ಅಕ್ಷರಜ್ಞಾನ ಪಡೆದುಕೊಳ್ಳಬೇಕು ಎಂಬಂತೆ ನಮ್ಮ ಮೊದಲ ಅಕ್ಷರದವ್ವ ಎಂದೆನಿಸಿ ಕರೆದುಕೊಳ್ಳುವ ಹಾಗೂ ಶಿಕ್ಷಣವಿಲ್ಲದ ವ್ಯಕ್ತಿ ಸುಗಂಧವಿಲ್ಲದ ಪುಷ್ಪದಂತೆ ಎಂಬ ಮಾತಿನ ಮಹತ್ವ ಅರಿತು ಶಿಕ್ಷಣದಲ್ಲಿ ಅಕ್ಷರಕ್ರಾಂತಿ ಮಾಡಿದವರು ಸಾವಿತ್ರಿಬಾಯಿ ಫುಲೆಯವರು. ಇಂಥ ಮಹಾತಾಯಿ ಹುಟ್ಟಿದ್ದು ಮಹಾರಾಷ್ಟ್ರ ರಾಜ್ಯದ ಸತಾರಾ ಜಿಲ್ಲೆಯ ನೈಗಾಂವ್ ಹಳ್ಳಿಯಲ್ಲಿ. ಅದು 3/1/1831 ಇವರ ತಂದೆ ನೇವಸೆ ಪಾಟೀಲ್. ಜ್ಯೋತಿಬಾ ಫುಲೆಯವರೊಂದಿಗೆ ತಮ್ಮ 9ನೇ ವಯಸ್ಸಿನಲ್ಲಿ ಮದುವೆಯಾದರು. ಆಗ ಫುಲೆಯವರಿಗೆ ಕೇವಲ 13 ವರ್ಷ ವಯಸ್ಸು. ತಮ್ಮ ಪತ್ನಿ ಸಾವಿತ್ರಿಬಾಯಿ ಫುಲೆಯವರಿಗೆ ಸ್ವತಃ ಶಿಕ್ಷಣ ನೀಡಿದರು. ಮರಾಠಿ, ಇಂಗ್ಲೀಷ್, ಪಾರ್ಸಿ ಮತ್ತು ಸಂಸ್ಕೃತ ಭಾಷೆಗಳನ್ನು ಕಲಿಸಿದರು. ಆ ಮೂಲಕ ಅವರು ನಡೆಸುವ ಶಾಲೆಯಲ್ಲಿ ಕಾರ್ಯ ನಿರ್ವಹಿಸುವಂತಾಯಿತು. ಇವರು ಸಮಾಜದಲ್ಲಿ ಅಕ್ಷರ ದಾಸೋಹ ಕೈಗೊಳ್ಳುವಲ್ಲಿ ಮಹತ್ತರ ಪಾತ್ರ ವಹಿಸಿದ್ದಾರೆ. ಅಕ್ಷರದವ್ವ ಸಾವಿತ್ರಿಬಾಯಿ ಫುಲೆಯವರು ಅಂದು ಕತ್ತಲಲ್ಲಿ ಇದ್ದ ತಳ ಸಮುದಾಯದವರಿಗೆ ಅಕ್ಷರದ ಮೂಲಕ ಜೀವನದಲ್ಲಿ ಬೆಳಕು ತರಲು ವೈದಿಕ ಶಾಹಿಗಳ ಕ್ರೂರ ದಾಳಿಯನ್ನು ಲೆಕ್ಕಿಸದ ಮಹಾಮಾತೆ ಸಾವಿತ್ರಿಬಾಯಿ ಫುಲೆಯವರು. ಅನಕ್ಷರತೆಯ ಅಂಧಕಾರದ ಬದುಕುತ್ತಿದ್ದ ಜನರನ್ನು, ಅಡುಗೆ ಮನೆಗೆ ಸೀಮಿತವಾಗಿದ್ದ ಹೆಣ್ಣು ಮಕ್ಕಳನ್ನು ಅಕ್ಷರದ ಮೂಲಕ ಅರಿವಿನ ಲೋಕಕ್ಕೆ ಕೊಂಡೊಯ್ಯಲು ಪ್ರಾಣವನ್ನೇ ಮುಡುಪಿಟ್ಟ ಮಹಾತಾಯಿಯವರು. ಸ್ತ್ರೀಯರು ಶಿಕ್ಷಣ ಕಲಿಯಲು ಮುಂದಾದರೆ ವೈದಿಕ ಶಾಹಿಯವರನ್ನು ಬಹಿಷ್ಕಾರ ಹಾಕಿತ್ತು. ಉಚ್ಚವರ್ಣೀಯರು ಉಪಟಳ ಅವಾಚ್ಯ ಶಬ್ದಗಳನ್ನು ಸಹಿಸಿಕೊಂಡು ಓಣಿ ಓಣಿಗೆ ಹೋಗಿ ಅಕ್ಷರ ಕಲಿಸಿದವರು ಸಾವಿತ್ರಿಬಾಯಿ ಫುಲೆಯವರು. ಮಕ್ಕಳ ಖ್ಯಾತ ವೈದ್ಯರಾದ ಡಾಕ್ಟರ್ ರಾಣಿ ವಿ ಪಾಟೀಲ್ ಅವರು ಮಕ್ಕಳ ಕಿಡ್ನಿ ಸಮಸ್ಯೆ ಕುರಿತು ಚಿಕಿತ್ಸೆ ನೀಡಲಿದ್ದಾರೆ. ಕಶ ಮಕ್ಕಳ ಯಾವುದೇ ರೀತಿಯ ಸಮಸ್ಯೆಗಳಿದ್ದಲ್ಲಿ ಡಿಸೆಂಬರ್ 1ರಿಂದ 31ರವರೆಗೆ ಉಚಿತ ಓಪಿಡಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸಿದ್ಧಗಂಗಾ ಆಸ್ಪತ್ರೆ, ವಸಂತ ನಗರ, ರಾಜರಾಜೇಶ್ವರಿ ಹೋಟೆಲ್ ಹತ್ತಿರ, ಕಲಬುರಗಿ. ಶ್ರೀಮತಿ ಮಿಚಲ್ ಅವರ ನಾರ್ಮಲ್ ಶಾಲೆಯಲ್ಲಿ ತರಬೇತಿ ಪಡೆದುಕೊಂಡ ಮೊದಲ ಮಹಿಳೆ ಇವರಾಗಿದ್ದಾರೆ. ಶ್ರೀ ಭಿಡೆಯವರ ಮನೆಯಲ್ಲಿ ಪ್ರಾರಂಭವಾದ ಶಾಲೆಯ ಮುಖ್ಯಾಧ್ಯಾಯಿನಿಯ ಸಹಿತ ಇವರೇ ಆಗಿದ್ದರು.
1841ರಲ್ಲಿ ಪೂನಾದಲ್ಲಿ ಅಸ್ಪೃಶ್ಯ ಸಮುದಾಯಗಳಿಗೆ ಶಾಲೆಯನ್ನು ಪ್ರಾರಂಭಿಸಿದರು. ಮೇಲ್ವರ್ಗದವರ ಬೆದರಿಕೆಗೆ ಅಂಜದೆ ಜುಲೈ 3, 1851ರಲ್ಲಿ ಮಹಿಳೆಯರಿಗಾಗಿ ವಿಶೇಷ ಶಾಲೆಯನ್ನು ತೆರೆದರು. ಅಕ್ಷರದವ್ವ ಸಾವಿತ್ರಿಬಾಯಿ ಫುಲೆಯವರು ಶಾಲೆಗೆ ಹೊರಟಾಗ ಮಡಿವಂತರು ಒಡೆದ ಗಾಜಿನ ಚೂರುಗಳನ್ನು ರಸ್ತೆಯಲ್ಲಿ ಎಸೆಯುತ್ತಿದ್ದರು. ಕಲ್ಲಿನಿಂದ, ಕೆಸರಿನಿಂದ, ಶಗಣಿಯಿಂದ ಹೊಡೆಯುತ್ತಿದ್ದರು. ಯಾವುದನ್ನೂ ಲೆಕ್ಕಿಸದೆ ತಮ್ಮ ಕರ್ತವ್ಯ ನಿರ್ವಹಿಸುವುದನ್ನು ಮಾತ್ರ ಬಿಡುತ್ತಿರಲಿಲ್ಲ. ರಸ್ತೆಯಲ್ಲಿ ಹೋಗುವಾಗ ಸ್ತ್ರೀ ಪುರುಷರಾದಿಯಾಗಿ ಅವರನ್ನು ಅವಹೇಳನ ಮಾಡುತ್ತಿದ್ದರು. ಬಟ್ಟೆಯನ್ನೆಲ್ಲ ಮಲಿನಗೊಳಿಸುತ್ತಿದ್ದರು. ಇದನ್ನು ಕಂಡವರ ಪತಿ ಹೆಚ್ಚಿನ ಉಡುಪುಗಳನ್ನು ಚೀಲದಲ್ಲಿ ಇಟ್ಟು ಕಳುಹಿಸುತ್ತಿದ್ದರು. ಹೊಲಸಾದ ಸೀರೆಯನ್ನು ಬದಲಿಸಿ ಮಕ್ಕಳು ಬರುವಷ್ಟರಲ್ಲಿ ಬೇರೊಂದು ಸೀರೆ ಉಟ್ಟುಕೊಂಡು ಕೆಲಸಕ್ಕೆ ಅಣಿಯಾಗುತ್ತಿದ್ದರು. ಅದೇ ರೀತಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜಿನ ಉಪನ್ಯಾಸಕಿ ವಿಜಯಲಕ್ಷ್ಮಿ ರೆಡ್ಡಿಯವರು ಸಹ ಸಾವಿತ್ರಿಬಾಯಿ ಫುಲೆ ಯಶೋಗಾಥೆ ಕುರಿತು ಅನಿಸಿಕೆ ವ್ಯಕ್ತಪಡಿಸಿದರು. ಸಾವಿತ್ರಿಬಾಯಿ ಫುಲೆಯವರ ಬಗ್ಗೆ ಹೇಳಬೇಕಾದ್ರೆ, ನಾರೀತು ನಾರಾಯಣಿ ಎನ್ನುವಂತೆ ತೊಟ್ಟಿಲು ತೂಗುವ ಕೈ ಜಗವನ್ನೇ ಆಳಬಲ್ಲದು, ಹೆಣ್ಣೊಂದು ಮನಸ್ಸು ಮಾಡಿದರೆ ಜಗತ್ತಿನ ಬದಲಾವಣೆ ಮಾಡಬಲ್ಲಳು ಎನ್ನುವುದಕ್ಕೆ ಸಾವಿತ್ರಿಬಾಯಿ ಫುಲೆಯವರು ಸಾಕ್ಷಿಯಾಗಿದ್ದಾರೆ. ಸಾವಿತ್ರಿಬಾಯಿ ಫುಲೆಯವರ ಅಕ್ಷರ ಕ್ರಾಂತಿಯಿಂದ ಬಹಳಷ್ಟು ಜನ ಪ್ರೇರಿತರಾಗಿ ಆ ಕಾರ್ಯಕ್ರಮದಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿ ಹೆಚ್ಚಿನ ಅಭಿವೃದ್ಧಿಯನ್ನು ಮಾಡಿದ್ದಾರೆ. ಇದಕ್ಕೆ ಉದಾಹರಣೆ ಎನ್ನುವಂತೆ 2015ರಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಹೆಣ್ಣು ಮಕ್ಕಳ ಶಿಕ್ಷಣಕ್ಕೆ ಹೆಚ್ಚಿನ ಮಹತ್ವವನ್ನು ಕೊಟ್ಟು ಪಾಣಿಪತ್ತದಲ್ಲಿ ಬೇಟಿ ಬಚಾವೋ ಬೇಟಿ ಪಡಾವೋ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ಆ ಕಾರ್ಯಕ್ರಮಕ್ಕೆ 100 ಕೋಟಿ ಮೀಸಲನ್ನು ಇಡುವುದರ ಮೂಲಕ ಹೆಣ್ಣು ಮಕ್ಕಳ ಸರ್ವಾಂಗೀಣ ಅಭಿವೃದ್ಧಿಗೆ ಹಾಗೂ ಇದಕ್ಕೆ ಸಾವಿತ್ರಿಬಾಯಿ ಫುಲೆಯವರು ಪ್ರೇರಣಾ ಶಕ್ತಿಯಾಗಿದ್ದಾರೆ ಅಂತ ಹೇಳಲಿಕ್ಕೆ ನಮ್ಮೆಲ್ಲ ಮಹಿಳೆಯರಿಗೆ ಅತಿಯಾದ ಹೆಮ್ಮೆಯನ್ನು ಪಡ್ತೀವಿ ಅಂತ ಈ ಸಾವಿತ್ರಿಬಾಯಿ ಫುಲೆಯವರ ದಿನವನ್ನು ಆಚರಣೆ ಮಾಡುವಲ್ಲಿ ನಮ್ಮೆಲ್ಲರ ಪಾತ್ರ ಇರಬೇಕು ಅಂತ ನಾನು ನಮ್ಮ ಕಾಲೇಜಿನ ಪರವಾಗಿ ಹೇಳಲಿಕ್ಕೆ ಇಷ್ಟಪಡ್ತೇನೆ.